ಚಿಕ್ಕೋಡಿ ಜಿಲ್ಲಾ ಜೆಡಿಎಸ್ ಪಕ್ಷದ ಸದಸ್ಯತ್ವ ಅಭಿಯಾನ ಹಾಗೂ ಬೂತ್ ಮಟ್ಟದ ಕಮಿಟಿ ರಚನೆಗೆ ಚಾಲನೆ. ಪಕ್ಷದ ಸಂಘಟನೆಯ ಶಕ್ತಿ ಹೆಚ್ಚು ಮಾಡಲು, ಆಂತರಿಕವಾಗಿ ಪಕ್ಷವನ್ನು ಬೇರುಮಟ್ಟದಿಂದ ಸಂಘಟನಾತ್ಮಕವಾಗಿ ಬಲಪಡಿಸಲು ಸದಸ್ಯತ್ವ ನೋಂದಣಿ ಅಭಿಯಾನ ನಡೆಸಿ ಪಕ್ಷವನ್ನು ಬಲವರ್ಧನೆಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ಜೆಡಿಎಸ್ ರಾಜ್ಯ ಹಿರಿಯ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಶಹಜಹಾನ ಡೊಂಗರಗಾಂವ ಹೇಳಿದರು. ಅವರು ಬುಧವಾರ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಕೆಪಿ ಮಗೆನವರ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಬೆಳಗಾವಿ ಮತ್ತು ಚಿಕ್ಕೋಡಿ ಜಿಲ್ಲಾ ಸದಸ್ಯತ್ವ ನೋಂದಣಿ ಅಭಿಯಾನದ ಉಸ್ತುವಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮುಂಬರುವ ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷವನ್ನು ಬೂತ್ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೆ ಸಂಘಟಿಸಲು ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಹಾಗೂ ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತರನ್ನು ಗುರುತಿಸಿ ಎಲ್ಲರೂ ಸೇರಿ ಪಕ್ಷ ಸಂಘಟನೆ ಮಾಡಬೇಕು ಎಂದರು. ಈ ವೇಳೆ ಇನ್ನೋರ್ವ ಉಸ್ತುವಾರಿಗಳಾದ ಮಾಜಿ ಸಚಿವ ಆನಂದ ಅಸ್ನೋಟಿಕರ್ ಮಾತನಾಡಿ, ಪಕ್ಷ ಬೇರುಮಟ್ಟದಿಂದ ಗಟಿಯಾದರೆ ಮಾತ್ರ ಪ್ರಮುಖ ಎರಡು ರಾಜಕೀಯ ಪಕ್ಷಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ. ಪಕ್ಷದ ಸಂಘಟನೆ ಹಾಗೂ ಶಕ್ತಿ ಹೆಚ್ಚಿಸಿಕೊಳ್ಳಲು ಆಂತರಿಕವಾಗಿ ಸದಸ್ಯತ್ವ ಅಭಿಯಾನ ಚುರುಕುಗೊಳಿಸಬೇಕು, ಪಕ್ಷವನ್ನು ಸಂಘಟನಾತ್ಮಕವಾಗಿ ಬಲಪಡಿಸಬೇಕು ಎಂದರು. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಹೌದು, ಈ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಒಂದು ಬೃಹತ್ ಉದ್ದಿಮೆಯ ಸಚಿವರಾಗಿ ನಮ್ಮ ಬಹುಮುಖ್ಯವಾಗಿರುವಂಥ ನಾಯಕರಾಗಿರುವಂಥ ಕುಮಾರಣ್ಣ ಅವರ ಮಾರ್ಗದರ್ಶನ. ಇವತ್ತು ಎಲ್ಲ ರಾಜ್ಯ ಸಭೆಗೆ ಮೂರು ಸಭೆಗಳಾದವು, ಎಲ್ಲ ಮೂರು ಸಭೆಗಳಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಮೂರು ಸಲ ಸಭೆಗಳನ್ನು ಅವರು ಕುಮಾರಣ್ಣ ಅವರ ನೇತೃತ್ವದಲ್ಲಿ ಆಯಿತು. ಈ ಒಂದು ಸಭೆಯಲ್ಲಿ ಪಕ್ಷವನ್ನು ಯಾವ ರೀತಿ ಮೊದಲು ನಮ್ಮ ಜನತಾದಳ ಪಕ್ಷ ಸುಭದ್ರವಾಗಿ ಇತ್ತು, ಅದೇ ಒಂದು ನಿಟ್ಟಿನಲ್ಲಿ ಪಕ್ಷವನ್ನು ಮತ್ತೆ ಸುಭದ್ರಗೊಳಿಸುವ ಹಿನ್ನೆಲೆಯಲ್ಲಿ ಅಷ್ಟೇ ಅಲ್ಲ, ಕೇಂದ್ರ ಬೇಸ್ಡ್ ಪಾರ್ಟಿ ಮಾಡಬೇಕು. ಈ ಪಕ್ಷವನ್ನು ಕೇಂದ್ರ ಬೇಸ್ಡ್ ಪಾರ್ಟಿ, ಕೇಂದ್ರ ಬೇಸ್ಡ್ ಅಂದರೆ ಏನು, ಪ್ರತಿಯೊಂದು ಬೂತ್ದಲ್ಲಿ ನಮ್ಮ ಕೇಡರ್ ಇರಬೇಕು, ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ನಮ್ಮ ಪದಾಧಿಕಾರಿಗಳು ಕಾರ್ಯಕರ್ತರು ಇರಬೇಕು, ಪಕ್ಷದ ಬಲವಾಗಿರ್ಬೋದು, ನಮ್ಮದು ಸಂಘಟನೆ ಬಲವಾಗಿರ್ಬೇಕು. ನಮ್ಮ ಸಂಘಟನೆ ಬಲವಾಗಿದ್ದರೆ ನಮ್ಮ ಪಕ್ಷ ಬಲವಾಗಿದ್ದರೆ ಅಲ್ಲಿ ನಮಗೆ ಮಹತ್ವ ಇರ್ತದೆ. ಇವತ್ತು ಸರ್ಕಾರಿ ಅಧಿಕಾರಿಗಳಾಗಲಿ, ಇವತ್ತು ಯಾವುದೇ ಬೇರೆ ರಾಜಕೀಯ ಪಕ್ಷದವರಾಗಲಿ ಅಥವಾ ಇನ್ನಿತರ ಯಾವುದೇ ಒಂದು ನಮ್ಮ ಸಾರ್ವಜನಿಕ ಸಮಸ್ಯೆಗಳ ಪರಿಹಾರ ಆಗಬೇಕಾದ್ರೆ ನಾವು ಜನಪರವಾಗಿ ಹೋರಾಟ ಮಾಡಬೇಕು. ನಮ್ಮ ಸಂಘಟನೆಯನ್ನು ಬೆಳೆಸಿ ನಾವು ಒಂದು ಧ್ವನಿಯಾಗಿ ಜೋರಾಗಿ ಹೇಳಿದ್ರೆ ಅದು ಆಡಳಿತ ಪಕ್ಷ ನಡೆಯಬೇಕು. ಈ ಪ್ರಕಾರದ ಒಂದು ನಾವು ಸಂಘಟನೆ ಮಾಡಬೇಕಾದ್ರೆ ನಾವು ಬೂತ್ ಮಟ್ಟದಿಂದ ಬರಬೇಕಾಗ್ತದೆ. ನಾವು ಒಂದ್ಸಲ ತಾಲೂಕು ಮಟ್ಟದಲ್ಲಿ ಅಥವಾ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳೆದ್ರೆ ಕನಿಷ್ಠ ಸಾವಿರಾರು ನಮ್ಮ ಪದಾಧಿಕಾರಿಗಳು ಕಾರ್ಯಕರ್ತರು ಕೂಡಿದ್ರೆ ಅಲ್ಲಿ ನಮ್ಮ ಪಕ್ಷದ ಬಲವರ್ಧನೆ ಆಗ್ತದೆ. ಎಷ್ಟು ನಮ್ಮ ಪಕ್ಷದ ಬಲವರ್ಧನೆ ಆಗ್ತದೆ ಅಷ್ಟು ಜನರ ಆಕರ್ಷಣೆ ನಮ್ಗೆ ಆಗ್ತದೆ, ಅಷ್ಟು ನಮ್ಮ ಮತಗಳು ಜಾಸ್ತಿ ಆಗ್ತದೆ. ಈ ಮುಂಬರುವ ಚುನಾವಣೆಯಲ್ಲಿ ತಾಲೂಕು ಪಂಚಾಯಿತಿ ರಾಷ್ಟ್ರೀಯ ನಾಯಕರಾಗಿರುವಂಥ ಆಶೀರ್ವಾದದಿಂದ ಬೆಳಗಾವಿಯಲ್ಲಿ ಈ ಭಾಗದ ಬಡ ಜನರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡಲು ನಾವೆಲ್ಲರೂ ಮುಂದಿನ ತಯಾರಿ ಮಾಡಬೇಕು.